ವರ್ಗಪೂರ್ಣಗೊಳಿಸುವ ವಿಧಾನ ಬಳಸಿ ವೈ ಈ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ನಲ್ವತ್ತು ಎಕ್ಸ್ ಪ್ಲಸ್ ಇನ್ನೂರ ಎಂಬತ್ತು ವರ್ಗ ಸಮೀಕರಣದ ಮೂಲಗಳನ್ನು ಕಂಡುಹಿಡಿಯಿರಿ ನಾವಿಲ್ಲಿ ಮೂಲಗಳು ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ ರೂಟ್ಸ್ ಅಂತ ಯಾವಾಗ ಹೇಳ್ತೀವಿ ಅಂತ ಹೇಳಿದ್ರೆ ಎಕ್ಸ್ನ ಯಾವ ಬೆಲೆಗೆ ವೈ ಝೀರೋ ಆಗುತ್ತೋ ಆ ಬೆಲೆಗಳನ್ನು ನಾವು ಈ ಸಮೀಕರಣದ ರೂಟ್ಸ್ ಮೂಲಗಳು ಅಂತ ಹೇಳ್ತೇವೆ ಹಾಗಾದರೆ ನಾವು ಮೊದಲಿಗೆ ಈ ಸಮೀಕರಣವನ್ನು ಸೊನ್ನೆಗೆ ಸಮ ಮಾಡಿ ತೆಗೆದುಕೊಳ್ಳೋಣ ವೈನ ಬೆಲೆ ಸೊನ್ನೆ ಮಾಡುವಂತಹ ಎಕ್ಸ್ನ ಬೆಲೆಗಳು ಯಾವ್ಯಾವು ಹೇಳಿ ನೋಡೋಣ ಅದಕ್ಕಾಗಿ ನಾನು ಸಮೀಕರಣವನ್ನು ಮತ್ತೊಮ್ಮೆ ತೆಗೆದುಕೊಳ್ತಾ ಇದ್ದೇನೆ ಅದು ನಾಲ್ಕು ಎಕ್ಸ್ ಸ್ಕ್ವಯರ್ ಪ್ಲಸ್ ನಲವತ್ತು ಎಕ್ಸ್ ಪ್ಲಸ್ ಇನ್ನೂರ ಎಂಬತ್ತು ಈಗ ನಾವು ಈ ಒಂದು ಸಮೀಕರಣವನ್ನು ಬಿಡಿಸ್ಬೇಕಾಗಿದೆ ಎಕ್ಸ್ನ ಬೆಲೆ ಕಂಡುಹಿಡೀಬೇಕಾಗಿದೆ ಆ ಎಕ್ಸ್ನ ಬೆಲೆಗಳು ವೈ ವೈಯನ್ನು ಸೊನ್ನೆ ಮಾಡ್ತವೋ ಆಗ ಆ ಬೆಲೆಗಳನ್ನು ನಾವು ಈ ಸಮೀಕರಣದ ಮೂಲಗಳು ಹೇಳಿ ಹೇಳ್ತೇವೆ ಈಗ ಸಮೀಕರಣವನ್ನು ಪರಿಹರಿಸುವ ಮೊದಲು ಈ ಎಕ್ಸ್ಕ್ವಯರ್ನ ಕೋಫಿಷಿಯಂಟು ಒಂದು ಬರುವಂತೆ ಮಾಡೋಕ್ಕೆ ಸಾಧ್ಯವೇ ಅಂತೇಳಿ ನಾವು ಈ ಸಮೀಕರಣವನ್ನು ಗಮನಿಸಿದ್ರೆ ನಾವು ಈ ಸಮೀಕರಣವನ್ನು ನಾಲ್ಕರಿಂದ ಭಾಗಿಸಿದ್ವಿ ಅಂತ ಹೇಳಿದ್ರೆ ಆಗ ನಮಗೆ ಎಕ್ಸ್ಕ್ವಯರ್ನ ಕೋಫಿಷಿಯಂಟ್ ಒಂದು ಬರುತ್ತೆ ಹೌದು ನಲವತ್ತು ಸಹ ನಾಲ್ಕರಿಂದ ಭಾಗ ಆಗುತ್ತೆ ಹಾಗೆ ಇನ್ನೂರ ಎಂಬತ್ತು ಸಹ ನಾಲ್ಕರಿಂದ ಭಾಗ ಆಗೋದ್ರಿಂದ ನಾನು ಇಡೀ ಸಮೀಕರಣವನ್ನು ನಾಲ್ಕರಿಂದ ಭಾಗ ಮಾಡ್ತಾ ಇದ್ದೇನೆ ಸಮೀಕರಣದ ಎರಡೂ ಬದಿ ನಾಲ್ಕರಿಂದ ಭಾಗ ಮಾಡ್ತಾ ಇದ್ದೇನೆ ಈಗ ಇಲ್ಲಿ ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಗ್ತಾ ಇದೆ ನನಗೆ ದೊರಕ್ತಾ ಇರುವಂತಹ ಸಮೀಕರಣ ಈ ರೀತಿಯಾಗಿದೆ ಸೊನ್ನೆಯನ್ನು ನಾಲ್ಕರಿಂದ ಭಾಗ್ಸಿದ್ರೆ ನನಗೆ ಸೊನ್ನೆಯೇ ದೊರಕುತ್ತೆ ಇನ್ನು ನಾಲ್ಕು ಮತ್ತು ನಾಲ್ಕು ಕ್ಯಾನ್ಸಲ್ ಆಗಿ ದೊರಕ್ತಾ ಇರೋದು ಎಕ್ಸ್ ಸ್ಕ್ವಯರ್ ನಲವತ್ತನ್ನು ನಾಲ್ಕರಿಂದ ಭಾಗಿಸಿದೆ ಅಂತ ಹೇಳಿದ್ರೆ ದೊರಕೋದು ಹತ್ತು ಎಕ್ಸ್ ನಾನು ವರ್ಗಪೂರ್ಣಗೊಳಿಸುವ ವಿಧಾನದಿಂದ ಈ ಒಂದು ಸಮೀಕರಣವನ್ನು ಪರಿಹರಿಸ್ತಾ ಇರೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡ್ತೇನೆ ನಿಮಗೆ ಆ ನಂತರ ಗೊತ್ತಾಗುತ್ತೆ ನಾನು ಈ ಗ್ಯಾಪ್ನಲ್ಲಿ ಏನು ಮಾಡ್ತೇನೆ ಏನನ್ನ ಬರೆದುಕೊಳ್ತೇನೆ ಹಾಗೂ ಹೇಗೆ ಸೊಲ್ಯೂಷನನ್ನು ಅನ್ನ ಕಂಡುಹಿಡಿತೇನೆ ಅಂತೇಳಿ ನಾಲ್ಕು ಯೋಳಿ ಇಪ್ಪತ್ತೆಂಟು ಸೊನ್ನೆಗೆ ಸೊನ್ನೆ ಅಂದರೆ ಇನ್ನೂರ ಎಂಬತ್ತನ್ನು ನಾಲ್ಕರಿಂದ ಭಾಗಿಸ್ತಿದ್ದೇವೆ ಅಂತ ಹೇಳಿದ್ರೆ ಪ್ಲಸ್ ಎಪ್ಪತ್ತು ದೊರಕುತ್ತೆ ಈ ವರ್ಗ ಪೂರ್ಣಗೊಳಿಸುವ ವಿಧಾನ ಅಂತ ಅಂದ್ರೇನು ಸಮೀಕರಣದ ಈ ಒಂದು ಎಕ್ಸ್ಪ್ರೆಷನ್ನ ಒಂದು ವರ್ಗ ತ್ರಿಪದೋಕ್ತಿಯಾಗಿ ಸಮೀಕರಣದ ಈ ಎರಡು ಪದಗಳನ್ನು ತೆಗೆದುಕೊಂಡು ಒಂದು ವರ್ಗ ತ್ರಿಪದೋಕ್ತಿಯನ್ನಾಗಿ ನಾವು ಬರೆಯೋದಿಕ್ಕೆ ಸಾಧ್ಯವೇ ನೋಡೋದು ಆ ವರ್ಗ ತ್ರಿಪದೋಕ್ತಿಯನ್ನು ಒಂದು ವರ್ಗ ದ್ವಿಪದೋಕ್ತಿಯಾಗಿ ಎಕ್ಸ್ಪ್ರೆಸ್ ಮಾಡಿ ಸಮೀಕರಣವನ್ನು ಪರಿಹರಿಸೋದು ನಾನು ಹಾಗಾದರೆ ಈ ಎರಡು ಪದಗಳನ್ನು ತ್ರಿಪದೋಕ್ತಿಯಾಗಿ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡೋದು ನಮಗೆ ಈ ಹಿಂದಿನ ವಿಡಿಯೋಗಳಲ್ಲಿ ನೋಡಿದ್ದೇವೆ ಎಕ್ಸ್ನ ಸಹಗುಣಕ ಯಾವುದಿರುತ್ತೆ ಅದರ ಅರ್ಧದಷ್ಟು ಬೆಲೆಯನ್ನು ಸ್ಕ್ವಯರ್ ಮಾಡಿ ಆ್ಯಡ್ ಮಾಡಿದ್ವಿ ಅಂತ ಹೇಳಿದ್ರೆ ವರ್ಗಗೊಳಿಸಿ ಆ್ಯಡ್ ಮಾಡಿದ್ರೆ ನಮಗೆ ವರ್ಗದ್ರಿಬೋದು ಒಕ್ತಿ ದೊರಕುತ್ತೆ ಹಾಗಾದ್ರೆ ಈ ಎಕ್ಸ್ ನ ಜೊತೆಯಲ್ಲಿ ಇರುವಂತಹ ಗುಣಕ ಯಾವುದು ಅಂತ ನೋಡಿದ್ರೆ ಹತ್ತು ಆಗಿದೆ ಹತ್ತರಲ್ಲಿ ಅರ್ಧ ಅಂತ ಹೇಳಿದ್ರೆ ಅದು ಐದು ಐದರ ವರ್ಗ ಅಂತ ಹೇಳಿದ್ರೆ ಐದು ಸ್ಕ್ವೇರ್ ಅಂತ ಹೇಳಿದ್ರೆ ಅದು ಇಪ್ಪತ್ತೈದು ಆಗಿದೆ ಆ ಇಪ್ಪತ್ತೈದನ್ನು ನಾನು ಇಲ್ಲಿ ಸೇರಿಸಿದ್ರೆ ನೀವು ಗಮನಿಸ್ಬೋದು ಈ ಮೂರು ಪದಗಳು ಒಂದು ವರ್ಗ ತ್ರಿಪದೋಕ್ತಿಯನ್ನು ಉಂಟು ಮಾಡ್ತಾ ಇದ್ದಾವೆ ಎರಡು ಸಂಖ್ಯೆಯ ಗುಣಲಬ್ಧ ಇಪ್ಪತ್ತೈದು ಮೊತ್ತ ಹತ್ತು ಅಂತ ಹೇಳಿದ್ರೆ ಆ ಸಂಖ್ಯೆಗಳು ಐದು ಮತ್ತು ಐದು ಆಗುತ್ತೆ ಆಗ ನಾನು ಈ ಒಂದು ಎಕ್ಸ್ಪ್ರೆಷನ್ನ ಎಕ್ಸ್ ಪ್ಲಸ್ ಐದು ಹೋಲ್ ಸ್ಕ್ವೇರ್ ಅಂತ ಬರೆದ್ಕೊಳ್ಬೋದು ಅದಕ್ಕೆ ಮೊದಲು ನೀವು ಗಮನಿಸ್ಬೋದು ನಾವು ಸಮೀಕರಣದ ಬೆಲೆಯನ್ನು ಬದಲಾಯಿಸಬಾರ್ದು ಅಂತ ಹೇಳಿದ್ರೆ ನಾವು ಸಮೀಕರಣಕ್ಕೆ ಏನನ್ನಾದರೂ ಒಂದು ಬದಿಯಲ್ಲಿ ಸೇರಿಸ್ತೇವೆ ಅಂತ ಹೇಳಿದ್ರೆ ಅಷ್ಟೇ ಬೆಲೆಯನ್ನು ಮತ್ತೊಂದು ಬದಿಯಲ್ಲಿಯೂ ಸೇರಿಸಬೇಕಾಗಿರುತ್ತೆ ಅಂದರೆ ನಾನು ಇಪ್ಪತ್ತೈದನ್ನು ಇಲ್ಲಿ ಸೇರಿಸಬೇಕಾಗಿರುತ್ತೆ ಅಥವಾ ಅದೇ ಬದಿಯಲ್ಲಿ ನಾನು ಅಷ್ಟೇ ಬೆಲೆಯನ್ನು ಕಳೆದೆ ಅಂದರೆ ಸಹ ಸಮೀಕರಣದ ಬೆಲೆ ಬದಲಾಗೋದಿಲ್ಲ ಹಾಗಾದರೆ ನಾನಿಲ್ಲಿ ಪ್ಲಸ್ ಇಪ್ಪತ್ತೈದನ್ನು ಸೇರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಹಾಗೆ ಮೈನಸ್ ಇಪ್ಪತ್ತೈದನ್ನು ಸೇರಿಸಿದ್ರೆ ಅಂದ್ರೆ ಇಪ್ಪತ್ತೈದನ್ನು ಕಳೆದೆ ಅಂತ ಹೇಳಿದ್ರೆ ಪ್ಲಸ್ ಇಪ್ಪತ್ತೈದು ಮತ್ತೆ ಮೈನಸ್ ಇಪ್ಪತ್ತೈದು ಕ್ಯಾನ್ಸಲ್ ಆಗಿ ನನಗೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಎಪ್ಪತ್ತು ಮಾತ್ರ ಉಳಿದುಕೊಳ್ಳುತ್ತೆ ಸಮೀಕರಣದ ಬೆಲೆಯಲ್ಲಿ ಯಾವುದೇ ಬದಲಾವಣೆ ಆಗೋದಿಲ್ಲ ಆದರೆ ನಾನಿಲ್ಲಿ ಇಪ್ಪತ್ತೈದನ್ನು ಸೇರಿಸಿ ಮತ್ತೆ ಕಳೀತಾ ಇರುವ ಉದ್ದೇಶ ಈ ಎರಡು ಪದಗಳನ್ನು ಒಂದು ವರ್ಗ ತ್ರಿಪದೋಕ್ತಿಯನ್ನಾಗಿ ಪಡೆಯೋದಕ್ಕೆ ನನಗೆ ಈಗ ಈ ಮೂರೂ ಪದಗಳು ಒಂದು ವರ್ಗ ತ್ರಿಪದೋಕ್ತಿ ಆಯ್ತು ಆ ವರ್ಗತ್ರಿಪದೋಕ್ತಿ ಯಾವುದು ಅಂತ ನೋಡಿದ್ರೆ ಆ ಎರಡು ಸಂಖ್ಯೆಗಳ ಗುಣಲಬ್ಧ ಇಪ್ಪತ್ತೈದು ಮತ್ತು ಮೊತ್ತ ಹತ್ತು ಆಯ್ತು ಅಂತ ಹೇಳಿದ್ರೆ ಪ್ಲಸ್ ಹತ್ತು ಆಯ್ತು ಅಂತ ಹೇಳಿದ್ರೆ ಆ ಸಂಖ್ಯೆಗಳು ಐದು ಮತ್ತು ಐದು ಆಗತ್ತೆ ಹಾಗಾಗಿ ನಾನು ಈ ಎಕ್ಸ್ಪ್ರೆಷನ್ನ ನಾನು ಈ ರೀತಿಯಾಗಿ ಬರೆದ್ಕೊಳ್ಬಹುದು ಎಕ್ಸ್ ಪ್ಲಸ್ ಈ ಮೂರು ಪದಗಳನ್ನು ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ನೀವು ಗುಣಿಸಿ ಚೆಕ್ ಸಹ ಮಾಡಬಹುದಾಗಿರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಇಪ್ಪತ್ತೈದು ಬರುತ್ತೆ ಐದು ಎಕ್ಸ್ ಮತ್ತು ಐದು ಎಕ್ಸ್ಗಳ ಮೊತ್ತ ಕಂಡು ಹಿಡಿದ್ರಿ ಅಂತ ಹೇಳಿದ್ರೆ ಅದು ಹತ್ತು ಎಕ್ಸ್ ದೊರಕುತ್ತೆ ಇನ್ನು ನನಗೆ ಈ ಮೂರು ಪದಗಳ ನಂತರ ಉಳಿದುಕೊಳ್ತಾ ಇರುವಂಥದ್ದು ಮತ್ತೆರಡು ಪದಗಳು ಆಗಿದೆ ಅದು ಮೈನಸ್ ಇಪ್ಪತ್ತೈದು ಪ್ಲಸ್ ಎಪ್ಪತ್ತು ಮೈನಸ್ ಇಪ್ಪತ್ತೈದು ಮತ್ತು ಪ್ಲಸ್ ಇಪ್ಪತ್ತರ ಸುಲಭೀಕರಿಸಿದೆ ಅಂತ ಹೇಳಿದ್ರೆ ನನಗೆ ದೊರಕುವಂಥದ್ದು ಪ್ಲಸ್ ನಲ್ವತ್ತ ಐದು ಇಪ್ಪತ್ತೈದನ್ನು ನೀವು ಮೂವತ್ತು ಅಂತ ಹೇಳ್ಕೊಂಡ್ರೆ ಎಪ್ಪತ್ತರಲ್ಲಿ ಮೂವತ್ತು ಕಳೆದ್ರೆ ನಲ್ವತ್ತು ಐದನ್ನ ಸೇರಿಸಿದ್ವಿ ಅಂದರೆ ಅದು ನಲ್ವತ್ತ ಐದು ಈ ರೀತಿಯಾಗಿ ನೀವು ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ಕೊಳ್ಬೋದಾಗಿರುತ್ತೆ ಈಗ ನಾನು ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ಮಾತ್ರ ಉಳಿಸ್ಕೊಳ್ಳುವ ಸಲುವಾಗಿ ನಾನು ನಲ್ವತ್ತೈದನ್ನ ಈ ಬದಿಗೆ ತೆಗೆದುಕೊಳ್ಳುವ ಸಲುವಾಗಿ ಸಮೀಕರಣದ ಎರಡು ಬದಿ ಮೈನಸ್ ನಲ್ವತ್ತೈದನ್ನ ಸೇರಿಸ್ತಾ ಇದ್ದೇನೆ ಈಗ ಇಲ್ಲಿ ಪ್ಲಸ್ ನಲವತ್ತೈದು ಮತ್ತು ಮೈನಸ್ ನಲವತ್ತೈದು ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಸೊನ್ನೆ ಮೈನಸ್ ನಲವತ್ತೈದು ಅಂತ ಹೇಳಿದ್ರೆ ಮೈನಸ್ ನಲವತ್ತೈದು ದೊರಕ್ತಾ ಇದೆ ಇನ್ನು ಈ ಬದಿಯಲ್ಲಿ ಎಕ್ಸ್ ಪ್ಲಸ್ ಐದು ಓಲ್ ಸ್ಕ್ವೇರ್ ದೊರಕ್ತಾ ಇದೆ ಎಂದಿನಂತೆ ನಮಗೆ ಅನಿಸೋದೇನು ಅಂತ ಹೇಳಿದ್ರೆ ನಾವು ಸಮೀಕರಣದ ಎರಡೂ ಬದಿ ಸ್ಕ್ವೇರ್ ರೂಟನ್ನು ತೆಗೆದುಕೊಂಡ್ರೆ ನಮಗೆ ಒಂದು ಬದಿ ಎಕ್ಸ್ ಪ್ಲಸ್ ಐದು ದೊರಕುತ್ತೆ ಹಾಗೆ ಸ್ಕ್ವೇರ್ ರೂಟ್ ಆಫ್ ಮೈನಸ್ ನಲವತ್ತೈದು ನಮಗೆ ಎರಡು ಬೆಲೆಯನ್ನ ಕೊಡುತ್ತೆ ಆ ಎರಡು ಬೆಲೆಗಳನ್ನ ನಾವು ಎರಡು ಎಕ್ಸ್ಪ್ರೆಷನ್ಗಳಾಗಿ ಬರೆದುಕೊಂಡು ಬಿಡಿಸಿದ್ವಿ ಅಂತ ಹೇಳಿದ್ರೆ ನಮ್ಗೆ ಪರಿಹಾರ ದೊರಕ್ತು ಅಂತೇಳಿ ಆದರೆ ನೀವು ಇಲ್ಲಿ ಗಮನಿಸಬೇಕು ಯಾವುದೇ ಸಂಖ್ಯೆಯನ್ನ ನಾವು ವರ್ಗಗೊಳಿಸಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಧನ ಸಂಖ್ಯೆ ನಾವು ಯಾವುದೇ ಸಂಖ್ಯೆ ಎಕ್ಸ್ಗೆ ನೀವು ಯಾವ ಬೆಲೆಯನ್ನೇ ಕೊಟ್ರೂ ಆ ಒಂದು ಬೆಲೆಯನ್ನ ವರ್ಗಗೊಳಿಸಿದಾಗ ನಮಗೆ ಋಣ ಸಂಖ್ಯೆ ಬರೋದಿಲ್ಲ ಹಾಗಾದ್ರೆ ಎಕ್ಸ್ ನ ಯಾವ ಬೆಲೆಯು ಈ ಸಮೀಕರಣವನ್ನ ತೃಪ್ತಿಗೊಳಿಸೋದಿಲ್ಲ ಸಮೀಕರಣದ ಪರಿಹಾರ ಆಗೋದಿಲ್ಲ ಅಂದ್ರೆ ಇಲ್ಲಿ ಎಕ್ಸ್ ನ ಯಾವ ಬೆಲೆಯು ಅಂತ ಹೇಳಿದ್ರೆ ಎಕ್ಸ್ ನೀವು ಯಾವುದೇ ಒಂದು ರಿಯಲ್ ನಂಬರ್ ಅಂತ ಹೇಳಿ ತೆಗೆದುಕೊಂಡ್ರೆ ವಾಸ್ತವ ಸಂಖ್ಯೆ ಅಂತ ತೆಗೆದುಕೊಂಡ್ರೆ ಯಾವ ವಾಸ್ತವ ಸಂಖ್ಯೆಯ ವರ್ಗವು ಒಂದು ಋಣ ಸಂಖ್ಯೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನೀವು ಈಗ ಎರಡೂ ಬದಿಯಲ್ಲಿ ಸ್ಕ್ವೇರ್ ರೂಟ್ ತೆಗೆದುಕೊಂಡ್ರಿ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಇಲ್ಲಿ ತೆಗೆದುಕೊಳ್ತಾ ಇರುವಂಥದ್ದು ವರ್ಗ ಮೂಲ ಋಣ ಸಂಖ್ಯೆಯ ವರ್ಗ ಮೂಲ ಆಗ್ತಾ ಇದೆ ಯಾವುದೇ ಸಂಖ್ಯೆಯನ್ನು ವರ್ಗಗೊಳಿಸಿದ್ರೆ ನಮಗೆ ದೊರಕುವಂಥದ್ದು ಒಂದು ಧನ ಸಂಖ್ಯೆ ಆಗುತ್ತೆ ಹೊರತು ಅದು ಋಣ ಸಂಖ್ಯೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಎಕ್ಸ್ನ ನ ಯಾವ ವಾಸ್ತವ ಬೆಲೆಯು ಈ ಸಮೀಕರಣವನ್ನ ತೃಪ್ತಿ ಿಲ್ಲ ಹಾಗಾದ್ರೆ ಈ ಸಮೀಕರಣಕ್ಕೆ ಎಕ್ಸ್ ನ ವಾಸ್ತವ ಮೂಲಗಳು ಇರೋದಿಲ್ಲ ಯಾಕೆ ಇಲ್ಲಿ ನಾನು ವಾಸ್ತವ ಮೂಲಗಳು ಅಂತ ಹೇಳ್ತಾ ಇದ್ದೀನಿ ನೀವು ಆಲ್ಜಿಬ್ರಾದಲ್ಲಿ ಮುಂದೆ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಹೇಳಿ ಕಲಿತೀರಾ ಆ ಕಾಂಪ್ಲೆಕ್ಸ್ ನಂಬರ್ಸ್ಗಳಲ್ಲಿ ಗಳಲ್ಲಿ ಈ ನೆಗೆಟಿವ್ ನಂಬರ್ಸ್ ಬರುತ್ತೆ ಆದರೆ ಈಗ ನೀವು ತಿಳ್ಕೊಳ್ಬೇಕಾಗಿರೋದು ಎಕ್ಸ್ ನ ಯಾವ ಯಾವ ವಾಸ್ತವ ಬೆಲೆಯು ಈ ಸಮೀಕರಣದ ಪರಿಹಾರವಲ್ಲ ಪರಿಹಾರವಲ್ಲ ನೋ ರಿಯಲ್ ರೂಟ್ಸ್ ಆಫ್ ಎಕ್ಸ್ ಕ್ಯಾನ್ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್ ಹಾಗಾಗಿ ನೀವು ಇಲ್ಲಿ ಗಮನಿಸಬಹುದು ನೀವೇನಾದ್ರೂ ಅಪವರ್ತನ ವಿಧಾನದಿಂದ ಇದನ್ನ ಪರಿಹರಿಸ್ತೀವಿ ಅಂತ ಹೇಳಿದ್ರೆ ನಿಮಗೆ ಈ ಒಂದು ಸಮಸ್ಯೆಗೆ ಅಪವರ್ತನಗಳು ದೊರಕೋದು ಅತ್ಯಂತ ಕ್ಲಿಷ್ಟ ಆಗ್ತಾ ಇತ್ತು ಹಾಗಾಗಿ ನಾವು ಈ ವರ್ಗ ಪೂರ್ಣಗೊಳಿಸುವ ವಿಧಾನವನ್ನ ಬಳಸ್ತೇವೆ ಈ ವರ್ಗ ಸಮೀಕರಣ ಯಾವುದೇ ಫಾರ್ಮ್ ಅಲ್ಲಿ ಸಹ ಯಾವುದೇ ಒಂದು ಪ್ಯಾಟ್ರನ್ ಅಲ್ಲಿ ಇತ್ತು ಅಂತ ಹೇಳಿದ್ರು ಸಹ ಪರಿಹಾರದ ಹಂತವನ್ನ ತಲುಪಬಹುದಾಗಿರುತ್ತೆ ಪರಿಹಾರವನ್ನ ಕಂಡಿಡಿಬಹುದಾಗಿರುತ್ತೆ ಈ ಒಂದು ಸಮೀಕರಣಕ್ಕೆ ಎಕ್ಸ್ ನ ವಾಸ್ತವ ಬೆಲೆಯ ಪರಿಹಾರವಿಲ್ಲ ಆದರೆ ನೀವು ಮುಂದೆ ಆಲ್ಜಿಬ್ರಾದಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಕರಿತೀರಾ ಆ ಕಾಂಪ್ಲೆಕ್ಸ್ ನಂಬರು ಈ ಎಕ್ಸ್ ನ ಪರಿಹಾರ ಆಗಿರತ್ತೆ ಹಾಗಾಗಿ ಎಕ್ಸ್ ಯಾವ ವಾಸ್ತವ ಬೆಲೆಯು ಈ ಸಮೀಕರಣದ ಪರಿಹಾರ ಅಲ್ಲ